ದುಬಾರಿ ಮಾವು ಮಿಯಸಾಕಿ. ಮಾವಿನ ತೋಟದ ಸುತ್ತ ಸಿಸಿ ಕ್ಯಾಮೆರಾ, ನಾಯಿಗಳ ಕಾವಲು. ಕಾವಲುಗಾರರ ದಂಡೆ ಸುತ್ತುವರಿದಿರುವ ಸನ್ನಿವೇಶವನ್ನು ನೋಡಿದ್ದೀರಾ? ಮಾವಿನ ತೋಟಕ್ಕೆ ಇಂತಹದ್ದೊಂದು ಕಾವಲು ಯಾಕೆ ಎಂಬ ಪ್ರಶ್ನೆ ಬರಬಹುದು. ಆದರೆ ಬಿಹಾರ, ಒರಿಸ್ಸಾ, ತೆಲಂಗಾಣ, ಆಂಧ್ರಪ್ರದೇಶ ಮುಂತಾದ ಕಡೆ ಮಾವಿನ ತೋಟವನ್ನು ಕಣ್ಣಿಗೆ ಎಣ್ಣೆ ಹಚ್ಚಿ ಕಾವಲು ಕಾಯಲಾಗುತ್ತಿದೆ. ಯಾಕೆಂದರೆ ಈ ಮಾವಿನ ತೋಟದ 1 ಕೆಜಿ ಮಾವಿನ ಹಣ್ಣಿನ ಬೆಲೆ 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ. ಈ ಮಾವಿನ ಹಣ್ಣಿನ ಹೆಸರು ಮಿಯಸಾಕಿ. ದೇಶದಲ್ಲಿ 1.5 ಸಾವಿರಕ್ಕಿಂತಲೂ ಅಧಿಕ ಮಾವಿನ ತಳಿಗಳಿದ್ದರೂ ಈ ಬಗೆಯ ತಳಿಯನ್ನು ಸಾಮಾನ್ಯವಾಗಿ ಬೆಳೆಯಲಾಗುತ್ತಿಲ್ಲ. ಜಪಾನಿನ ಮಿಯಸಾಕಿ ಎಂಬಲ್ಲಿ ಈ ಮಾವಿನ ಹಣ್ಣನ್ನು ಹೆಚ್ಚಾಗಿ ಬೆಳೆಯುವುದರಿಂದ ಇದಕ್ಕೆ ಆ ಹೆಸರು ಬಂದಿದೆ. ಪರ್ಪಲ್ ಬಣ್ಣದ ಈ ಮಾವು ಹಣ್ಣಾಗುವಾಗ ಕಡು ಕೆಂಪಾಗಿ ಮಾರ್ಪಡುತ್ತದೆ. ಒಂದು ಮಾವಿನ ಹಣ್ಣು ಸುಮಾರು 350 ಗ್ರಾಂ ತೂಗಬಲ್ಲದು. ಏಪ್ರಿಲ್ನಿಂದ ಆಗಸ್ಟ್ ನಡುವಿನ ಅವಧಿಯಲ್ಲಿ ಈ ಮಾವು ಬೆಳೆಯುತ್ತದೆ. ಈ ಮಾವಿಗೆ ಇರುವ ವಿಪರೀತ ಬೆಲೆಯಿಂದಾಗಿ ಅದನ್ನು ಕದ್ದುಕೊಂಡು ಹೋಗದಂತೆ ತಡೆಯುವುದಕ್ಕೆ ರೈತರು ಮುನ್ನೆಚ್ಚರಿಕೆ ಕ್ರಮ ವಹಿಸುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.